ಉತ್ತರಾಖಂಡದ ಟ್ರಕ್ಕಿಂಗ್ ದುರಂತ ಪ್ರಕರಣ. ಇಂದು 9 ಮೃತದೇಹಗಳು ಬೆಂಗಳೂರಿಗೆ ರವಾನೆ. ದೆಹಲಿಯ ವಿಮಾನ ನಿಲ್ದಾಣದಿಂದ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬರಲಿದೆ ಮೃತದೇಹಗಳು. ಈಗಾಗಲೇ ಆಶಾ ಎಂಬುವರ ಮೃತದೇಹ ಬೆಂಗಳೂರನ್ನ ತಲುಪಿರುವಂತಹದ್ದು. ಜಕ್ಕೂರು ಬಳಿ ಇರುವ ಆಶಾ ಸುಧಾಕರ್ ಮನೆ 48 ವರ್ಷಗಳಿಂದ ಟ್ರಕ್ಕಿಂಗ್ ಮಾಡ್ತಾ ಇದ್ರು ಈ ದಂಪತಿಗಳು. ಪತಿ ಸುಧಾಕರ್ ಸಹ ಪತ್ನಿ ಜೊತೆ ಟ್ರಕ್ಕಿಂಗ್ಗೆ ಹೋಗಿದ್ರು. ಆದ್ರೆ ಟ್ರಕ್ಕಿಂಗ್ನಲ್ಲಿ ಪತಿ ಸೇಫ್ ಆಗಿದ್ದಾರೆ, ಪತ್ನಿ ಸಾವನ್ನಪ್ಪಿರುವಂಥದ್ದು. ಜೊತೆಗೆ ಟ್ರಕ್ಕಿಂಗ್ನ ಟೀಮ್ ಕ್ಯಾಪ್ಟನ್ ಕೂಡ ಆಗಿದ್ರು ಸುಧಾಕರ್. ಹೀಗಾಗಿ ಮನೆ ಮುಂದೆ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಸಂಪೂರ್ಣ ಬಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನೆ.